ನಾನು ನನ್ನ ಹೆಸರು ವತ್ಸಲ ಜೆ. ಆಯ್ತೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ನಾನು ಪ್ರಥಮ ಬಾರಿಗೆ ಸದಸ್ಯರಾಗಿ ಆಯ್ಕೆಯಾಗಿ ಈಗ ಎರಡನೇ ಅವಧಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ನನ್ನ ಕನಸಿದ್ದದು ಗ್ರಾಮವನ್ನು ಉದ್ಧಾರ ಮಾಡಬೇಕು ಅಂತ. ನನ್ನ ಅವಧಿಯಲ್ಲಿ ಕೆಲಸ ಎಲ್ಲ ಪೆಂಡಿಂಗ್ ಇದ್ದದನ್ನು ಎಲ್ಲ ಮಾಡಬೇಕು ಅಂತ ತೀರ್ಮಾನಿಸಿದ್ದೇನೆ. ನಾವು 11 ಜನ ಮೆಂಬರ್ ಒಟ್ಟಿಗೆ ಸೇರಿ ಎಲ್ಲ ಕೆಲಸವನ್ನು ಗ್ರಾಮದ ಅಭಿವೃದ್ಧಿಗೆ ಮೀಸಲಾಗಿ ಇರ್ತೇವೆ ಅಂತ. ಮತ್ತು ನನ್ನ ಅವಧಿಯಲ್ಲಿ ಘನತಾಜ್ಯ ಘಟಕವನ್ನು ಈಗ ಜಾಗ ಸೆಟ್ಟಾಗಿದೆ, ರೆಕಾರ್ಡ್ ಎಲ್ಲ ಇದಾಗಿದೆ, ಅದರ ಕೆಲಸ ಎಲ್ಲ ಪೂರ್ಣ ಮಾಡಿ ಮತ್ತು ಎನ್ ಆರ್ ಎಲ್ ಮೇಲೆ ಒಂದು ಸೆಡ್ ಮಾಡಿದ್ದೇವೆ ಸ್ವಲ್ಪ, ಅದನ್ನು ಪೂರ್ತಿಗೊಳಿಸಿ ಊರಿಗೆ ಉಪಕಾರ ಮಾಡಬೇಕು ಅಂತ ಮಾಡಿದ್ದೇವೆ. ನಾವು 11 ಜನ ಸದಸ್ಯರು ಒಟ್ಟಿಗೆ ಸೇರಿ ಊರಿನ ಕೆಲಸ ಒಟ್ಟಿಗೆ ಸೇರಿ ಮಾಡಿ ಮುಗಿಸಬೇಕು ಅಂತ ತೀರ್ಮಾನಿಸಿದ್ದೇನೆ. ಮತ್ತು ಎಲ್ಲರ ಸಹಕಾರ ಕೂಡ ಕೇಳ್ಕೊಳ್ತಾ ಇದ್ದೇನೆ. 11 ಮಂದಿದ್ದು ಒಟ್ಟಿಗೆ ಸೇರಿ ಪಂಚಾಯತಿಯಲ್ಲಿ ಒಟ್ಟಿಗೆ ಸೇರಿ ಒಳ್ಳೆಯದು ಕೆಲಸ ಮಾಡಬೇಕು ಅಂತ ನನ್ನ ಆಸೆ. ನನ್ನನ್ನು ಸದಸ್ಯರಾಗಿ ಮಾಡಿ ಅಧ್ಯಕ್ಷರಾಗಿ ಹಾಕಿ ಮಾಡಿದ ಎಲ್ಲ ಜನತೆಗೂ ಗ್ರಾಮದವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನಾನು ಆಯ್ತೂರು ಪಂಚಾಯತಿನ ಸದಸ್ಯೆ, ಎರಡನೇ ಬಾರಿ ಸದಸ್ಯ ಆಗಿದ್ದೇನೆ. ಈಗ ನಾನು ಉಪಾಧ್ಯಕ್ಷ ಆಗಿದ್ದೇನೆ. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಾವು ಒಟ್ಟಿಗೆ ಸೇರಿ 11 ಜನ ಇದ್ದೇವೆ. 11 ಜನದಿಂದ ಒಟ್ಟಿಗೆ ಸೇರಿ ನಾವು ಅಭಿವೃದ್ಧಿ ಮಾಡುವ ಯೋಜನೆಯಿಂದ ನಾವು ಉಪಾಧ್ಯಕ್ಷರಾಗಿದ್ದೇನೆ. ನಾನು ಎಲ್ಲ ಆಯ್ಕೆ ಮಾಡಿದವರಿಗೆ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.